ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಇನ್ನು ಸರಿಯಾಗಿ 34 ದಿನಗಳಲ್ಲಿ ರಾಜ್ಯದ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಈ ಚುನಾವಣೆಯ ಹೊತ್ತಿನಲ್ಲಿ ಬೆಳವಣಿಗೆಗಳು ಅತಿ ದೊಡ್ಡದಾಗಿ ನಡೀತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತ ಸುದ್ದಿ ಸದ್ಯಕ್ಕೆ ರಾಜ್ಯ ರಾಜಕಾರಣಕ್ಕೆ ಕಿಚ್ಚ ಎಂಟ್ರಿ ಕೊಡ್ತಾರಾ, ಇವತ್ತು ಬಿಜೆಪಿ ಸೇರ್ಬಿಡ್ತಾರಾ ಕಿಚ್ಚ ಸುದೀಪ್ ಅನ್ನುವಂತ ಗುಮಾನಿ ನಿನ್ನೆಯಿಂದಲೂ ಹರಿದಾಡ್ತಾ ಇದೆ. ಅಭಿನಯ ಚಕ್ರವರ್ತಿ ಬಿಜೆಪಿ ಸೇರ್ಪಡೆಗೆ ವೇದಿಕೆ ಕೂಡ ಸಜ್ಜಾಗಿದೆಯಂತೆ. ಹಾಗಾದ್ರೆ ಬಿಜೆಪಿ ಸೇರ್ಪಡೆ ಆಗೇ ಬಿಡ್ತಾರಾ, ಚುನಾವಣಾ ಅಖಾಡಕ್ಕೆ ಇಳದೇ ಬಿಡ್ತಾರಾ, ರನ್ನ ಸ್ನೇಹಿತನಿಗೆ ಟಿಕೆಟ್ ಕೊಡಿ ಅಂತ ಕೇಳಿದಾರಾ ಸುದೀಪ್, ಇವೆಲ್ಲ ಪ್ರಶ್ನೆಗಳಿದೆ. ಸುದೀಪ್, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಜೊತೆಗೆ ಒಂದು ಫೋಟೋದಲ್ಲಿ ಕಾಣಿಸ್ಕೊಂಡಿದ್ರು, ಅವಾಗ ಕಾಂಗ್ರೆಸ್ ಸೇರ್ತಾರೆ ಅಂತ ಹೇಳಿದ್ರು, ಈಗ ಬಿಜೆಪಿ ಸೇರ್ತಾರೆ ಅಂತ ಹೇಳಲಾಗಿದೆ. ಇವತ್ತು ಕೂಡ ರಾಜ್ಯ ಬಿಜೆಪಿಯ ಎರಡೆರಡು ಸುದ್ದಿಗೋಷ್ಠಿ ಇದೆ. ಸೊ ಈ ಸುದ್ದಿಗೋಷ್ಠಿಯಲ್ಲೇ ಸುದೀಪ್ ಸೇರ್ಬಿಡ್ತಾರಾ, ಸೇರಿದ್ರೆ ಇಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡ್ತಾರಾ, ಅಥವಾ ತನ್ನ ಸ್ನೇಹಿತನಿಗಾರಿಗಾದರೂ ಟಿಕೆಟ್ ಕೊಡಿ ಅಂತ ಸುದೀಪ್ ಕೇಳಿದಾರ? ಇದೇ ಕಂಡೀಷನ್ ಮೇರೆಗೆ ಸುದೀಪ್ ಬಿಜೆಪಿ ಸೇರ್ಪಡೆಗೆ ಒಪ್ಕೊಂಡಿದ್ದಾರೆ, ಇವತ್ತು ಸೇರ್ಪಡೆ ಆಗೇ ಬಿಡುತ್ತೆ ಅನ್ನೋ ಗುಮಾನಿ ಸದ್ಯಕ್ಕೆ ಕೇಳ್ಬರ್ತಾ ಇದೆ. ಕ್ಲಾರಿಟಿ ಇನ್ನೂ ಇಲ್ಲ, ಸುದೀಪ್ ಸೇರ್ತಾರಾ ಇಲ್ವೋ ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಇವತ್ತು ಸುದ್ದಿಗೋಷ್ಠಿಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿ ನಡೆಸುತ್ತೆ. ಈ ಸುದ್ದಿಗೋಷ್ಠಿಯಲ್ಲಿ ನಟ ಸುದೀಪ್ ಭಾಗಿ ಆಗ್ತಾರಾ, ಸಿಎಂ ಜೊತೆ ವೇದಿಕೆಯನ್ನು ಹಂಚಿಕೊಳ್ತಾರಾ, ಸುದೀಪ್ ಪಕ್ಷ ಸೇರ್ಪಡೆಯ ಬಗ್ಗೆ ಈ ಸುದ್ದಿಗೋಷ್ಠಿಯಲ್ಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಡ್ತಾರಾ? ಸದ್ಯ ಈ ಸುದ್ದಿಗೋಷ್ಠಿಯತ್ತ ಬಸವರಾಜ ಬೊಮ್ಮಾಯಿಯವರ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಬಹಳ ಕುತೂಹಲ ಕೆರಳಿಸಿದೆ ಮುಖ್ಯಮಂತ್ರಿಗಳ ಈ ಸುದ್ದಿಗೋಷ್ಠಿ. ಅಭಿಮಾನಿಗಳ ಮತ ಸೆಳೆಯೋದಕ್ಕೆ ಬಿಜೆಪಿ ರಣತಂತ್ರವನ್ನು ಹಿಡಿದಿದೆ. ಕಿಚ್ಚ ಸುದೀಪ್ ಅವರನ್ನ ಇಳಿಸ್ಬಿಟ್ರೆ ಅವರ ಫ್ಯಾನ್ ಬೇಸ್ ಸಂಪೂರ್ಣ ಬಿಜೆಪಿ ಬಂದ್ಬಿಡುತ್ತೆ, ಬಿಜೆಪಿಗೆ ಓಟ್ ಶೇರ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋ ಒಂದು ಆಲೋಚನೆ ಸದ್ಯ ಬಿಜೆಪಿಯಲ್ಲಿ ಕಾಣ್ತಾ ಇದೆ. ಇವತ್ತು ಮಧ್ಯಾಹ್ನ 1:30ಕ್ಕೆ ಬೊಮ್ಮಾಯಿಯವರ ಸುದ್ದಿಗೋಷ್ಠಿ ಇದೆ. ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಈ ಸುದ್ದಿಗೋಷ್ಠಿಯನ್ನು ಕರೆಯಲಾಗಿದೆ. ಸೊ ಸುದ್ದಿಗೋಷ್ಠಿಯಲ್ಲಿ ಏನೇನು ವಿಚಾರಗಳು ಚರ್ಚೆ ಆಗುತ್ತೆ, ನಿಜವಾಗ್ಲೂ ಕಿಚ್ಚ ಸುದೀಪ್ ಬಿಜೆಪಿ ಸೇರೇ ಬಿಡ್ತಾರಾ, ಪೊಲಿಟಿಕಲ್ ಕೆರಿಯರನ್ನು ಆರಂಭ ಮಾಡಿಬಿಡ್ತಾರಾ ಕಿಚ್ಚ ಸುದೀಪ್ ಅನ್ನೋ ಪ್ರಶ್ನೆ ಇದೆ. ನೋಡೋಣ, ಕಾದ್ ನೋಡಬೇಕು ಸದ್ಯಕ್ಕೆ ಈ ಬಗ್ಗೆ ಏನೇನು ಮಾಹಿತಿ ಇದೆ ಅನ್ನೋದನ್ನು ಹಂಚಿಕೊಳ್ತಾರೆ. ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಪ್ರಣೋದ್. ಲಕ್ಷ್ಮೀನಾರಾಯಣ್, ಕಿಚ್ಚ ಸುದೀಪ್ ಈ ರಾಜಕೀಯಕ್ಕೆ ಎಂಟ್ರಿ ಕೊಟ್ಬಿಡ್ತಾರೆ ಅನ್ನೋ ಸುದ್ದಿ ಗುಮಾನಿ ಬಹಳ ಸ್ಟ್ರಾಂಗ್ ಆಗಿ ಹರಡ್ತಾ ಇದೆ, ನಿಜವಾಗ್ಲೂ ಹೌದಾ? ಈ ಸಿನಿಮಾ ರಂಗ ಬಿಟ್ಬಿಟ್ಟು ಈಗ ರಾಜಕಾರಣಕ್ಕೆ ಬಂದ್ಬಿಡ್ತಾರಾ, ಇದರಲ್ಲಿ ಅಷ್ಟು ಯಶಸ್ಸಿದೆ, ಅಥವಾ ಅವರನ್ನ ರಾಜಕಾರಣಕ್ಕೆ ಎಳೆತರುವಂತ ಫ್ಯಾಕ್ಟರ್ಗಳೇನು, ಸಾಧ್ಯಾಸಾಧ್ಯತೆಗಳು ಏನೇನಿದೆ ಲಕ್ಷ್ಮೀನಾರಾಯಣ್? ಎಕ್ಸಾಕ್ಟ್ಲಿ ಪ್ರಣೋತ್, ನೀವು ಇಷ್ಟೊತ್ತು ಡಿಟೇಲ್ಡ್ ಆಗಿ ಹೇಳ್ತಾ ಇದ್ರಿ. ಕಿಚ್ಚ ಸುದೀಪ್ ಅವರು ರಾಜಕಾರಣಕ್ಕೆ ಧುಮುಕ್ತಾರೆ ಅಂತಕ್ಕಂತಹ ಮಾತು ಇವತ್ತು ನಿನ್ನೆಯಿಂದ ಕೇಳ್ಬರ್ತಾ ಇರ್ತಕ್ಕಂಥದ್ದಲ್ಲ, ಸುಮಾರು 1 ದಶಕದಿಂದಲೂ ಕೇಳ್ಬರ್ತಿದೆ. ಅದಕ್ಕೆ ಪೂರಕವಾಗಿ ಅವರು ಸಹ ಚಿತ್ರದುರ್ಗ ಭಾಗದಲ್ಲಿ ಸಾಕಷ್ಟು ಸಾಮಾಜಿಕ ಕಾರ್ಯಗಳನ್ನು ಮಾಡುವ ಮೂಲಕ ಕಾರ್ಯೋನ್ಮುಖರಾಗಿದ್ರು. ಆದರೆ ಅವರು ಎಲ್ಲಾ ಪಕ್ಷಗಳ ಲೀಡರ್ಗಳೊಂದಿಗೂ ಒಳ್ಳೆಯ ಬಾಂಧವ್ಯವನ್ನು ಹೊಂದಿದ್ರು. ನೀವ್ ಹೇಳ್ದಂತೆ ಒಮ್ಮೆ ಡಿ ಕೆ ಶಿವಕುಮಾರ್ ಜೊತೆ ಫೋಟೋ ತೆಗೆಸ್ಕೊಂತಾರೆ, ಜೊತೆಗಿರ್ತಾರೆ. ಒಮ್ಮೆ ಕುಮಾರಸ್ವಾಮಿ ಅವ್ರ ಜೊತೆ ಫೋಟೋ ತೆಗೆಸ್ಕೊಂತಾರೆ, ಜೊತೆಗಿರ್ತಾರೆ. ಒಮ್ಮೆ ಯಡಿಯೂರಪ್ಪ ಅವ್ರ ಜೊತೆಗೂ ಇರ್ತಾರೆ. ಹೀಗಾಗಿ ಅವರು ಯಾವ ಪಕ್ಷವನ್ನು ಸೇರದೆ ಇಂಡಿವಿಜುವಲ್ ಆಗಿ ಇದ್ದು ರಾಜಕೀಯಕ್ಕೆ ಬರ್ತಕ್ಕಂಥ ಒಂದು ನಿರ್ಧಾರವನ್ನು ಮಾಡಿರ್ತಾರೆ. ಆದರೆ ಬಿಜೆಪಿ ಅವರನ್ನ ಸೆಳೆಯುವಂತ ಒಂದು ಕಾರ್ಯವನ್ನು ಈ ಹಿಂದೆಯೇ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಆರ್ ಅಶೋಕ್ ಅವರು ಗೃಹಮಂತ್ರಿ ಆಗಿದ್ದಾಗಲೇ ಅದಕ್ಕೆ ಒಂದು ಕಾರ್ಯರೂಪ ರೂಪಿಸಿರುತ್ತೆ, ಕಾರ್ಯತಂತ್ರ ರೂಪಿಸಿರುತ್ತೆ. ಆದ್ರೆ ಚಿತ್ರದುರ್ಗ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯದಿಂದ ಇವರನ್ನ ಚುನಾವಣಾ ಕಣಕ್ಕೆ ಇಳಿಸೋದಕ್ಕೆ ಪ್ರಯತ್ನ ಮಾಡಿರುತ್ತೆ, ಆದ್ರೆ ಅದು ಸಫಲವಾಗಿರೋದಿಲ್ಲ. ಈಗ ಅದಕ್ಕೆ ಸಕಾಲ ಕೂಡಿ ಬಂದಿದೆ ಅಂತೇಳಿ ಈಗ ರಾಜ್ಯ ಬಿಜೆಪಿ ಸುದೀಪ್ ಅವರನ್ನ ತನ್ನ ಪಕ್ಷಕ್ಕೆ ಸೆಳೆಯುವಂತ ಒಂದು ಕಾರ್ಯ ಮಾಡ್ತಾ ಇದೆ. ಅದಕ್ಕೆ ಸುದೀಪ್ ಅವರು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು. ಇವತ್ತು ಮಧ್ಯಾಹ್ನ ನೀವ್ ಹೇಳ್ದಂತೆ 1:30ಕ್ಕೆ ನಡೀತಾ ಇರ್ತಕ್ಕಂತ ಒಂದು ಏನು ಖಾಸಗಿ ಹೋಟೆಲ್ ಅಂದ್ರೆ ಅಶೋಕ ಹೋಟೆಲ್ ನಲ್ಲಿ ನಡೀತಾ ಇರ್ತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರು ಅಧಿಕೃತವಾಗಿ ಬಿಜೆಪಿ ಅನ್ನ ಸೇರ್ಪಡೆಯಾಗುವಂತ ಎಲ್ಲಾ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದ್ದಾವೆ. ಅದಕ್ಕೆ ಸುದೀಪ್ ಮತ್ತೆ ಅವರ ಒಂದು ಆಪ್ತರು ಅದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಗಳು ಕೂಡ ಮಾಡ್ಕೊಂತ ಇದ್ದಾರೆ. ಅಂದ್ರೆ ಈಗ ಪ್ರೆಸೆಂಟ್ ಚುನಾವಣಾ ಪ್ರಚಾರ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂತ ಸಿಎಂ ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಸಾಕಷ್ಟು ಬಿಜೆಪಿ ಲೀಡರ್ಸ್ ಅಲ್ಲಿ ಭಾಗಿಯಾಗಿರ್ತಾರೆ. ಆ ಕಾರ್ಯಕ್ರಮದ ಮೂಲಕ ಸುದೀಪ್ ಅವರು ಇವತ್ತು ಬಿಜೆಪಿ ಅಧಿಕೃತವಾಗಿ ಸೇರ್ಪಡೆ ಆಗ್ತಾರೆ ಅಂತಕ್ಕಂಥದ್ದು ನಮ್ಗೆ ಅಧಿಕೃತ ಸುದೀಪ್ ಅವರ ಆಪ್ತ ಮೂಲಗಳಿಂದ ತಿಳಿದು ಬಂದಿರ್ತಕ್ಕಂಥದ್ದು. ಜೊತೆಗೆ
ಸುದೀಪ್ ಅವರು ಇವತ್ತು ಬಿಜೆಪಿ ಸೇರ್ಕೊಂಡ್ರು ಸಹ ಈ ಬಾರಿಯ ಚುನಾವಣಾ ಕಣದಲ್ಲಿ ಅವರು ನಿಲ್ಲಲ್ಲ ಅಂತಕಂತದ್ದು ಕೂಡ ಖಚಿತವಾಗಿದೆ 2028ನೇ ಅಂದ್ರೆ ಮುಂದಿನ ಚುನಾವಣಾ ಕಣದಲ್ಲಿ ಸುದೀಪ್ ಅವರು ಇರ್ತಾರೆ ಆದ್ರೆ ಅವರು ಬಿಜೆಪಿ ಸೇರ್ಪಡೆ ಆಗೋದಕ್ಕೆ ಪ್ರಮುಖ ಕಾರಣ ಒಂದು ಮನವಿಯನ್ನ ಇಟ್ಟಿದ್ದಾರೆ ಏನು ಚಿಕ್ಕಪೇಟೆ ಕ್ಷೇತ್ರದಿಂದ ತಮ್ಮ ಕುಚುಕು ಗೆಳೆಯ ಆಪ್ತ ಮಿತ್ರ ಆಗಿರತಕ್ಕಂತ ನಿರ್ಮಾಪಕರು ಆಗಿರತಕ್ಕಂತ ಜಾಕ್ ಮಂಜು ಅಲಿಯಾಸ್ ಮಂಜುನಾಥ್ ಗೌಡ ಅವರಿಗೆ ಏನು ಟಿಕೆಟ್ ನೀಡಲು ಅವರು ಮನವಿ ಮಾಡಿದರಂತೆ ಆ ಒಂದು ಇದರ ಮೇರೆಗೆ ಸುದೀಪ್ ಅವರು ಇವತ್ತು ಬಿಜೆಪಿ ಸೇರ್ಪಡೆ ಆಗ್ತಿದ್ದಾರೆ ಚಿಕ್ಕಪೇಟೆಯಲ್ಲಿ ವಕ್ಲಿಗರ ಒಂದು ಪ್ರಾಬಲ್ಯ ತುಂಬಾ ದೊಡ್ಡದಾಗಿದ್ದು ಅಲ್ಲಿ 40ರಿಂದ 45,000 ಓಟ್ ಬ್ಯಾಂಕಿಂಗ್ ಅಲ್ಲಿ ಇರ್ತಕ್ಕಂಥದ್ರಿಂದ ವಕ್ಲಿಗರದು ಅಲ್ಲಿ ಮಂಜುನಾಥ ಗೌಡ ಅವರು ನಿಂತ್ರೆ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಇವರ ಲೆಕ್ಕಾಚಾರ ಆಗಿದೆ ಹಾಗಾಗಿ ಇದೆಲ್ಲವೂ ವರ್ಕೌಟ್ ಆಗ್ಬೋದು ಅಂತಕ್ಕಂಥದ್ದು ಯಾಕಂದ್ರೆ ಸುದೀಪ್ ಅವರ ವರ್ಚಸ್ ಇರೋದ್ರಿಂದ ತಮ್ಮ ಆತ್ಮೀಯ ಗೆಳೆಯ ಮಂಜುನಾಥ್ ಗೌಡ ಅವರು ನಿಂತ್ಕೊಂಡ್ರೆ ಅವರು ಸಹ ಎಲೆಕ್ಷನ್ ಗೆ ನಿಂತು ಅವರನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥದ್ದು ಮತ್ತೊಂದು ಉದ್ದೇಶ ಆಗಿದೆ ಅನ್ಬೋದು ಪ್ರಣೋತ್. ರೈಟ್, ಲಕ್ಷ್ಮೀನಾರಾಯಣ, ಈಗ ಸದ್ಯಕ್ಕೆ ಸುದೀಪ್ ಅವರ ಚಿತ್ತ ಕೇವಲ ಚಿಕ್ಕಪೇಟೆನಾ ಅಥವಾ ಇಡೀ ಕರ್ನಾಟಕನ? ಐ ಮೀನ್ ಟು ಸೇ ಸುದೀಪ್ ಅವರ ಫ್ಯಾನ್ ಬೇಸ್, ಅಭಿಮಾನಿ ವರ್ಗ, ಅವ್ರು ಜಸ್ಟ್ ಬಿಜೆಪಿಗೆ ಸೇರಿದ್ರು ಅನ್ನೋ ಒಂದು ಕಾರಣಕ್ಕೆ ಬಿಜೆಪಿಗೆ ಓಟ್ ಹಾಕಿಬಿಡುವಷ್ಟು ಈಸಿ ಇದೆಯಾ ಲಕ್ಷ್ಮೀನಾರಾಯಣ? ಖಂಡಿತ ಇಲ್ಲ, ಯಾಕಂದ್ರೆ ಪವನ್ ಕಲ್ಯಾಣ್ ಇರ್ಬೋದು, ಚಿರಂಜೀವಿ ಇರ್ಬೋದು ಅಂತ ಘಟಾನುಘಟಿ ಸೂಪರ್ ಸ್ಟಾರ್ ಗಳೇ ಎಲೆಕ್ಷನ್ ಗೆ ನಿಂತ್ಕೊಂಡಾಗ ತಬ್ಬಿಬ್ ಆಗಿರ್ತಕ್ಕಂಥದ್ದು ಸಾಕಷ್ಟು ಲೈವ್ ಎಕ್ಸಾಂಪಲ್ಸ್ ನಮ್ ಕಣ್ ಮುಂದೆ ಇದೆ. ಈಗ ಸುದೀಪ್ ಅವರು ಎಲೆಕ್ಷನ್ ಗೆ ಬರ್ತಾರೆ ಅಥವಾ ಒಂದು ಪಕ್ಷಕ್ಕೆ ಬರ್ತಾರೆ ಅಂದಿದ ತಕ್ಷಣ ಅವರಿಗೆ ಈಸಿಯಾಗಿ ಓಟುಗಳು ಬಿದ್ದುಬಿಡುತ್ತೆ ಅಂತ ನಾವು ಲೆಕ್ಕಾಚಾರ ಮಾಡೋದಕ್ಕೆ ಆಗೋದೇ ಇಲ್ಲ. ಆದರೆ ಅವರಿಗೆ 2028ಕ್ಕೆ ಅವರು ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಅವರು ಇನ್ನು 5 ವರ್ಷ ಟೈಮ್ ಇರುತ್ತೆ. ಹಾಗಾಗಿ ಬಿಜೆಪಿಯಲ್ಲಿ ಅವರು ಸಕ್ರಿಯರಾಗಿ 5 ವರ್ಷದಲ್ಲಿ ಯಾವ ಕ್ಷೇತ್ರದ ಮೇಲೆ ಫೋಕಸ್ ಮಾಡ್ತಾರೆ, ಏನೆಲ್ಲ ಕಾರ್ಯಗಳು ಮಾಡ್ತಾರೆ ಅನ್ನೋದ್ರ ಮೇಲೆನೂ ನಿರ್ಧಾರ ಆಗುತ್ತೆ. ಹಾಗಾಗಿ ಅವರ ಒಂದು ಚುನಾವಣಾ ಕಣ 2028 ಆಗಿರೋದ್ರಿಂದ ಸದ್ಯಕ್ಕೆ ಈಗ ಅವರು ಅವರ ಗೆಳೆಯನನ್ನ ಗೆಲ್ಲಿಸೋದಕ್ಕೆ ಒಂದಷ್ಟು ತಂತ್ರಗಳನ್ನ ರೂಪಿಸ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಈಗ ಎಲ್ಲವಂತ ಕಾರ್ಯಗಳು ನಡೀತಾ ಇದಾವೆ ಅಂತ ಹೇಳ್ಬೋದು ಪ್ರಣೋ. ರೈಟ್, ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗಾಗಿ. ಕಾದ್ ನೋಡೋಣ, ಸುದೀಪ್ ಅವರ ಸೇರ್ಪಡೆ ಇವತ್ತು ಅಧಿಕೃತ ಆಗುತ್ತಾ, ಅವರು ಕಂಟೆಸ್ಟ್ ಮಾಡ್ತಾರಾ ಅಥವಾ ಸ್ನೇಹಿತನ ಟಿಕೆಟ್ ಕೇಳ್ತಾರಾ ಇಲೆಕ್ಷನ್ ಅಲ್ಲಿ, ಈ ಎಲ್ಲ ಫ್ಯಾನ್ ಬೇಸ್ ಓಟ ಕನ್ವರ್ಟ್ ಆಗುತ್ತಾ, ಸುದೀಪ್ ಅವರನ್ನ ಬಿಜೆಪಿ ಕರ್ಕೊಂಡು ಬಂದು ಅಧಿಕಾರಕ್ಕೆ ಇರೋದಕ್ಕೆ ಸಾಧ್ಯ ಆಗುತ್ತಾ, ಎಲ್ಲ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಪ್ರಶ್ನೆಗೆ ಉತ್ತರ ಸಿಗೋದು 13ನೇ ತಾರೀಕು.